ನಮಸ್ತೆ ವೀಕ್ಷಕರೇ, ಟಿವಿ ಫೈವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಸ್ಯಾಂಡಲ್ವುಡ್ ದ ಸ್ವೀಟ್ ಈ ರಾಧಿಕಾ ಕುಮಾರಸ್ವಾಮಿ ಆಫ್ಟರ್ 4 ಇಯರ್ಸ್ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಿದ್ದಾರೆ. ಕಂಪ್ಲೀಟ್ ಡಿಫ್ರೆಂಟ್ ಲುಕ್, ಗೆಟಪ್, ಡಿಫ್ರೆಂಟ್ ರೋಲ್ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇವರ ಈ ಲುಕ್ ನೋಡಿದ ತಕ್ಷಣ ಒಂದಷ್ಟು ಜನ ವಾವ್ ಅಂದರು, ಇನ್ನೊಂದಷ್ಟು ಜನ ಓ ಮೈ ಗಾಡ್ ಅಂತ ಬೆಚ್ಚ ಬಿದ್ದಿದ್ದು ಇದೆ. ಎಸ್, ನಾನು ಮಾತಾಡ್ತಾ ಇರೋದು ಸಾಫ್ಟ್ ಆ್ಯಂಡ್ ಕೂಲ್ ಆಗಿರೋ ನಳ ದಮಯಂತಿ ಬಗ್ಗೆ ಅಲ್ಲ, ದಗ ದಗಿಸ್ತಿರೋ ದಮ ದಮ ದಮಯಂತಿ ಬಗ್ಗೆ. ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ರಾಧಿಕಾ ಕುಮಾರಸ್ವಾಮಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಕಾಣಿಸ್ತಿದೆ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಿಸ್ತಿದ್ದೀರಾ. ಆ್ಯಕ್ಚುಲಿ ನೀವು ಅವಾಗಲೇ ಹೇಳ್ತಾ ಇದ್ರಿ, ಏನಂತ ಗೊತ್ತಾ, ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ. ನಂಗೆ ಶಾಕ್ ಆಯಿತು, ದಪ್ಪ ಆಗಿಬಿಟ್ಟಿದ್ದೀನಿ ಅಂತಿದ್ದಾರಲ್ಲ ಇವರು, ಯಾವ ಆ್ಯಂಗಲಲ್ಲಿ ದಪ್ಪ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಇದೊಂದು 6 ಮಂತ್ಸಿಂದ ಡ್ಯಾನ್ಸು, ವರ್ಕೌಟು, ಎಕ್ಸಸೈಸು ಏನೂ ಇಲ್ಲ, ಬರೀ ತಿನ್ನೋದು ಇದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಭೈರಾದೇವಿಗೆ ಸ್ವಲ್ಪ ಆಗುರಿ ಕ್ಯಾರೆಕ್ಟರ್ಗೆ ಸ್ವಲ್ಪ ದಪ್ಪ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ವಯಸ್ಸೇ ಆಗದೇ ಇರುವಂಥ ಕೆಲವು ಸೆಲೆಬ್ರಿಟೀಸ್ ಇದ್ದಾರೆ. ಒಂದು ಶಿವಣ್ಣ, ಒಂದು ರಮೇಶ್ ಅರವಿಂದ್ ಅವರು, ಆಮೇಲೆ ಸುಮನ್ ರಂಗನಾಥ್, ಆ ಲಿಸ್ಟ್ಗೆ ರಾಧಿಕಾ ಅವರು ಸೇರ್ಕೋತಿದ್ದಾರೆ ಅಂತ ಅನಿಸ್ತಿದೆ. ವಯಸ್ಸೇ ಆಗ್ತಿಲ್ವಾ ಅಂತ ಅನಿಸ್ತಿದೆ ನೋಡ್ತಾ ಇದ್ರೆ. ಏನು ಸೀಕ್ರೆಟ್ ಅಂತ ನಿಮ್ಮ ಬಾಯಲ್ಲಿ ಈ ಮಾತುಗಳನ್ನ ಕೇಳೋಕ್ಕೆ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೀಕ್ರೆಟ್ ಅಂದರೆ ಖಂಡಿತವಾಗ್ಲೂ ಎಲ್ಲ ಆರ್ಟಿಸ್ಟು ಯಾರು ಅಂದರೆ ಎಕ್ಸಸೈಸ್ ಮಾಡ್ದಿರಾ ಈ ಥರ ಇದ್ದೀವಿ ಅಂದರೆ ಅಂದರೆ ನನ್ನ ವಿಷಯಕ್ಕೆ ಬಂದಾಗ ಅದು ಸ್ವಲ್ಪ ಕಷ್ಟನೇ. ತುಂಬ ತಿಂದರೆ ನಾನ್ ವೆಜ್ಜು, ಈ ಸ್ವೀಟ್ಸು, ಸ್ವಲ್ಪ ಚಾಕ್ಲೇಟ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದೆಲ್ಲ ತುಂಬ ತಿಂದು ಎಕ್ಸಸೈಸ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಹಾಗೆ ಕುತ್ಕೊಂಡು ವರ್ಕೌಟೇ ಇಲ್ಲ ಅಂತ ಆದರೆ ಡೆಫಿನೆಟ್ಟಾಗಿ ನಾನು ದಪ್ಪ ಆಗ್ತೀನಿ, ಚೇಂಜ್ ಆಗೋಗ್ತೀನಿ. ಸೊ ಎಲ್ಲ ಸ್ವಲ್ಪ ದಪ್ಪ ಆಗ್ತಿದ್ದಾಗಿನ ಸ್ವಲ್ಪ ಕಂಟ್ರೋಲು, ಸ್ವಲ್ಪ ಈ ಜ್ಯೂಸು, ಲಿಕ್ವಿಡ್ಸ್ ಜಾಸ್ತಿ, ಮತ್ತು ಹಾಲು, ಫಿಶ್ ಜಾಸ್ತಿ ಇಷ್ಟ ನನಗೆ. ಸೊ ಈ ಥರದ್ದೆಲ್ಲ ಎಲ್ಲರೂ ಮಾಡಲೇಬೇಕಾಗತ್ತೆ. ಏನೂ ಇಲ್ದಿರಾ ನಾವು ಮೇಂಟೈನ್ ಮಾಡಬೇಕು ಅಂದರೆ ಅದು ಸ್ವಲ್ಪ ಕಷ್ಟನೇ. ಸೀಕ್ರೆಟ್ ಎಲ್ಲ ರಿವೀಲ್ ಮಾಡಿದ್ದಾರೆ, ಸೀಕ್ರೆಟು ಯಾರ್ಯಾರು ಬೇಕು ಖಂಡಿತವಾಗ್ಲೂ ಎಲ್ಲರೂ ಮಾಡಲೇಬೇಕಾಗತ್ತೆ. ಸೊ ಮತ್ತು ಮಸಾಜ್ಗಳು, ಮಸಾಜ್ ಅಂದರೆ ಮನೆಯಲ್ಲೇ, ನಾನೆಲ್ಲೂ ಹೊರಗಡೆ ಹೋಗೋದಿಲ್ಲ, ಮನೆಯಲ್ಲೇ. ಸ್ವಲ್ಪ ಈ ಕೆನೆ ಮಸಾಜು, ಅಲೋವೆರಾ ಮಸಾಜು, ಮತ್ತು ಸ್ಕ್ರಬ್ ಎಲ್ಲ ಬರುತ್ತಲ್ಲ ಸಕ್ಕರೆ ಮತ್ತು ಜೇನುತುಪ್ಪ ಎಲ್ಲ ಹಾಕಿ, ಆ ಥರ ಎಲ್ಲ ಮನೆಯಲ್ಲೇ ಮಾಡ್ಕೋತಾ ಇರ್ತಾರೆ. ಟಿಪ್ ಸಿಕ್ತು ಸೋ ಮಚ್. ಅವರೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತಿದ್ದಾರೆ ಆಡಿಯೋ ಟ್ರೇಲರ್ ಜೊತೆಗೆ. ಇನ್ನೂ ಸ್ಪೆಷಲ್ ಆಗಿದೆ ಅದು, ದರ್ಶನ್ ಅವರು ಲಾಂಚ್ ಮಾಡ್ತಿರೋದು ಇನ್ನೂ ಸ್ಪೆಷಲ್ ಅಂತ ಅನಿಸಿದೆ. ಎಷ್ಟು ಖುಷಿ ಆಗ್ತಿದೆ, ನಿಮ್ಮ ಕೋಸ್ಟಾರ್ ಆಲ್ರೆಡಿ ಮಂಡ್ಯ, ಅನಾಥರು ಸಿನಿಮಾದಲ್ಲೆಲ್ಲ ವರ್ಕ್ ಮಾಡಿದ್ದೀರಾ. ಇಷ್ಟು ದಿನ ಸ್ಕ್ರೀನಲ್ಲಿ ಒಟ್ಟಿಗೆ ನೋಡಿದ್ವಿ, ಈಗ ಒಂದೇ ಸ್ಟೇಜಲ್ಲಿ ಒಟ್ಟಿಗೆ ನೋಡ್ತಾ ಇದ್ದೀವಿ. ಸೊ ಎಷ್ಟು ಖುಷಿ ಅನಿಸ್ತಿದೆ? ಆ್ಯಕ್ಚುಲಿ ನನಗೆ ಇವತ್ತು ಏನು ನಾನು ಅವ್ರನ್ನ ಮೀಟ್ ಅಂದರೆ ಸಿನಿಮಾ ಆಡಿಯೋ ಲಾಂಚ್ ಮತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ, ನಿಜಕ್ಕೂ ನನಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದಷ್ಟೇ ಖುಷಿ ಸಿಗ್ತಾ ಇದೆ. ಯಾಕಂದರೆ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ. ಸೊ ಅಂಥ ಒಂದು ದೊಡ್ಡ ನಟ ಇವತ್ತು ನಮ್ಮ ಸಿನಿಮಾ ಬಂದು ಆಡಿಯೋ ಲಾಂಚ್ ಮಾಡ್ತಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಬರ್ಡೇ ಗಿಫ್ಟ್ ನನಗೆ ಇನ್ನೇನು ಬೇಕು ಹೇಳಿ. ಈ ಹಿಂದೆ ನಾನು ಹೇಳ್ದಂಗೆ ವರ್ಕ್ ಮಾಡಿದ್ರಲ್ವ, ಸೊ ಆ ನೆನಪುಗಳನ್ನು ಮತ್ತೆ ರೀಕಾಲ್ ಮಾಡೋದಾದರೆ ಮಂಡ್ಯ ಟೈಮಲ್ಲಿ, ಅನಾಥರು ಟೈಮಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದು, ಆ ಎಕ್ಸ್ಪೀರಿಯನ್ಸು ಅದೇನಾದರೂ ರೀಕಾಲ್ ಮಾಡ್ಬೋದಾ, ಆ ಮೆಮೊರೀಸ್ ಎಲ್ಲ? ಖಂಡಿತ. ಅನಾಥರದು ಸೀನ್ ಎಲ್ಲ ಇದೆಯಲ್ಲ, ಅದೆಲ್ಲ ಎಲ್ರಿಗೂ ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಅಂದರೆ 3 ಜನ ಮಕ್ಕಳಿದ್ದಾರೆ, ನನ್ನ ಮಕ್ಕಳಲ್ಲ, ಒಂದೇ ಒಂದು ನನ್ನ ಮಗಳಿರೋದು. ಯಾಕಂದರೆ ಹೇಳುವಾಗ ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ಇದೇ ಹೆಡ್ಲೈನ್ಸ್ ಆಗಿಬಿಡುತ್ತೆ. ಸೊ ಅಣ್ಣಂದು 2 ಮಕ್ಕಳಿದ್ದಾರೆ. ಇವತ್ತು ಕೂಡ ಆ ಸೀನ್ಗಳನ್ನ ಹಾಕುವಾಗ ಅನಾಥರದು ಅಂದರೆ ನಂದು ದರ್ಶನ ಅವ್ರದ್ದು ಏನು ಸೀನ್ ಇದೆ, ನಿಮ್ಮ ಟ್ರೈನಲ್ಲಿ ಇರ್ಬೋದು, ಮಣ್ಣಲ್ಲಿ ಬಿದ್ದು ಒದ್ದಾಡೋದು, ಸೊ ಅದೆಲ್ಲ ಇವತ್ತಿಗೂ ನನಗೆ ಅನಿಸುತ್ತೆ ಛೇ ಇನ್ನು ನೆಕ್ಸ್ಟ್ ಕೂಡ ಈ ಥರ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ಅಷ್ಟು ಖುಷಿ ಆಗುತ್ತೆ. ಮತ್ತು ಸ್ಪೆಷಲಾಗಿ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದು ತುಂಬ ಒಂದು ಒಳ್ಳೆಯ ವ್ಯಕ್ತಿ, ನಾನು ಇಷ್ಟು ತುಂಬ ಜನ ನೋಡಿದ್ದೀನಿ. ಸೊ ನಾನು ಅವ್ರ ಜೊತೆ ಶೂಟಿಂಗ್ ಮಾಡುವಾಗ ಮಂಡ್ಯ ಶೂಟಿಂಗ್, ನಾವು ಬ್ಯಾಂಕಾಕಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ, ತುಂಬ ರೆಸ್ಪೆಕ್ಟ್ ಮಾಡೋರು, ನಮ್ಮ ತುಂಬ ಗೌರವ ಕೊಡೋರು, ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರೀತಾರೆ. ಇವತ್ತು ನನ್ನ ಅವತ್ತು ಅಮ್ಮ ಅಂತಲೇ ಕರಿತಾ ಇದ್ದಿದ್ದು ಇವತ್ತು ಅಮ್ಮ ಅಂತಲೇ ಕರೀತಾರೆ. ಸೊ ತುಂಬ ಒಂದು ಮೃದು ಸ್ವಭಾವದವರು, ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಒಳ್ಳೆಯ ಸ್ನೇಹಿತ ಅಂತಲೇ ಹೇಳ್ಬೋದು ಅವ್ರನ್ನ. ನನ್ನ ಅಣ್ಣನಿಗೂ ಕೂಡ ತುಂಬ ಫ್ರೆಂಡ್ ಅವರು.
ಸೊ ಹಾಗಾಗಿ ಅವತ್ತಿಂದ ಇವತ್ತವರೆಗೂ ನಮ್ಮ ಒಂದು ಆ ಬಾಂಧವ್ಯ ಅದೇ ರೀತಿ ಇದೆ. ಸೊ ಇನ್ನು ದಮಯಂತಿ, ದಮಯಂತಿ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ದಮಯಂತಿ ಟೀಸರ್ ತುಂಬ ಚೆನ್ನಾಗಿ ಹೋಗ್ತಿದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ, 100K ವ್ಯೂಸ್ ರೀಚ್ ಮಾಡಿದೆ, ಟ್ರೆಂಡಿಂಗಲ್ಲಿತ್ತು ಟೀಸರ್. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ತಿದೆ, ಇಷ್ಟು ಪಾಸಿಟಿವ್ ಆಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಟೀಸರನ್ನು, ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತಿರೋದು ಹೇಗೆ ಅನಿಸ್ತಿದೆ ಅಂತ ನೋಡಿ. ಒಂದು ಸಿನಿಮಾ ಮಾಡುವಾಗ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಅದರಲ್ಲಿ ಎಷ್ಟು ಪರಿಶ್ರಮ ಇರುತ್ತೆ ನಮ್ಮದು, ನಮ್ಮದು ಟೀಮ್ ಅವ್ರದ್ದು. ಸೊ ಈ ಥರ ಒಂದು ಯಾರೋ ಬಂದು ಹೇಳುವಾಗ ನನಗೆ ಮಾತ್ರ ಅಲ್ಲ, ಆ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಖುಷಿಯಾಗುತ್ತೆ. ಇವತ್ತು ಈ ಪ್ರೋಗ್ರಾಮ್ನ ನಮ್ಮ ಕ್ಯಾಮ್ರಾಮನ್ ಸರ್ ನೋಡ್ತಾ ಇರ್ಬೋದು, ಅವ್ರದ್ದು ಎಷ್ಟು ಹಾರ್ಡ್ ವರ್ಕ್ ಇದೆ. ಅದಾದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಗಣೇಶ್ ನಾರಾಯಣ್ ಅವ್ರು ನೋಡ್ತಾ ಇರ್ಬೋದು, ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ. ನಮ್ಮ ನಿರ್ದೇಶಕರು, ಸೊ ಎಲ್ಲ ಟೀಮ್, ಅಸೋಸಿಯೇಟು, ಅಸಿಸ್ಟೆಂಟ್ಗಳು, ಕ್ಯಾಮ್ರಾ ಅಸಿಸ್ಟೆಂಟ್ಸು, ಎಲ್ಲ ಟೀಮ್ಗೆ ಇವತ್ತು ನೋಡುವಾಗ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಎಲ್ರಿಗೂ ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಇಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಲ್ಲರೂ ಬ್ಯುಸಿ ಇರ್ತೀವಿ. ಸೊ ಎಲ್ಲರೂ ಸಕ್ಸಸ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ದಿವಸ ಖುಷಿ ಅನ್ನೋದಕ್ಕಿಂತನೂ ಇವಾಗ ಆದಷ್ಟು ಬೇಗ ನವೆಂಬರ್ ಈ ತಿಂಗಳ ಕೊನೆಯಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತೀನಿ ನೋಡಿ, ಅವತ್ತಿರೋದು ಟೆನ್ಷನ್ನು ಖುಷಿ ಎಲ್ಲ ಜೊತೆಲಿ ಬರುತ್ತೆ. ಫಸ್ಟ್ ಸಿನಿಮಾ ಅಂತ ಅನ್ಸುತ್ತೆ ರಾಧಿಕಾ ಅವರ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇರೋವಂಥದ್ದು. ಸೊ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಇಂಡಸ್ಟ್ರಿ ತುಂಬ ದೊಡ್ಡ ಹೆಸರು ಮಾಡ್ತಿದೆ. ಕುರುಕ್ಷೇತ್ರ ಪ್ಯಾನ್ ಇಂಡಿಯಾ ಆಯಿತು, ಪೈಲ್ವಾನ್ ಪ್ಯಾನ್ ಇಂಡಿಯಾ ಆಯಿತು, KGF ಪ್ಯಾನ್ ಇಂಡಿಯಾ ಆಯಿತು. ಸೊ ಅದರ ಹಿಂದೆನೇ ದಮಯಂತಿ ಪ್ಯಾನ್ ಇಂಡಿಯಾ ಆಗ್ತಿದೆ, ಒಂದು ಫಿಮೇಲ್ ಓರಿಯೆಂಟೆಡ್ ಸಿನಿಮಾ, ಅದರಲ್ಲೂ ನಿಮ್ಮ ಸಿನಿಮಾನೇ ಈ ರೇಂಜಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಿರೋದು ಎಷ್ಟು ಖುಷಿ ಆಗ್ತಿದೆ ಅಂತ. ಖುಷಿಯಾಗ್ತಿದೆ. ಅದ್ರ ಜೊತೇಲಿ ಇವಾಗ ಅದೇ ನಾನು ಮಾತಾಡ್ತಾ ಇದ್ದೆ, ಎಲ್ಲ ಸ್ಟೇಟ್ಗಳಿಗೂ ಹೋಗಿ ಯಾವ ರೀತಿ ಜನಗಳಿಗೆ ರೀಚ್ ಮಾಡಿಸ್ಬೇಕು, ಪ್ರಮೋಷನ್ ಎಲ್ಲ ನಾವು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ರಿಲೀಸ್ ಮಾಡಬೇಕು. ನಮ್ಮ ಸಿನಿಮಾ ಕನ್ನಡದವರು ಅಂದರೆ ಎಲ್ಲ ತಿರುಗಿ ನೋಡಬೇಕು, ಓ ಈ ಥರನೂ ಸಿನಿಮಾ ಮಾಡ್ತಾರಾ ಅಂತ. ಸೊ ಅದನ್ನೆಲ್ಲ ನಾವು ತುಂಬ ಮಾತುಕತೆ ನಡೆಸ್ತಾ ಇದ್ವಿ. ಈ ಪ್ರಿಪ್ರೇಷನ್ ಈಗ ನಮಗೆ ತುಂಬ ಮುಖ್ಯ. ಸೊ ಎಲ್ಲ ನಿಮ್ಮ ಕೈಯಲ್ಲಿದೆ, ಮೀಡಿಯಾದವ್ರ ಕೈಯಲ್ಲಿದೆ, ಜನರಿಗೆ ನೀವು ರೀಚ್ ಮಾಡಿಸ್ಬೇಕು ಚೆನ್ನಾಗಿ. ಖಂಡಿತವಾಗ್ಲೂ ದಮಯಂತಿಯಿಂದ ಬಾಲಿವುಡ್ ಎಂಟ್ರಿ, ಬೇರೆ ಇಂಡಸ್ಟ್ರಿಗೆಲ್ಲ ಎಂಟ್ರಿ ಆಗ್ತಿದ್ದಾರೆ ರಾಧಿಕಾ ಅವರು. ಸೊ ಅದ್ರ ಅಲ್ಲಿ ಹೆಂಗೆ ಅನಿಸ್ತೆ, ಏನಿದೆ ಎಕ್ಸ್ಪೆಕ್ಟೇಷನು, ಅಲ್ಲಿ ಜನ ಹೆಂಗೆ ರಿಸೀವ್ ಮಾಡ್ಕೋಬೋದು ಅಂತ ಅನ್ಸುತ್ತೆ? ಅಂದರೆ ಇಲ್ಲಿ ಏನಾಗಿದೆ ನೋಡಿ, ನೀವೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀರಾ, ನಮಗೆಲ್ಲೂ ಕೂಡ ನಮ್ಗೆ ಅಷ್ಟು ಟೆನ್ಷನ್ ಇಲ್ಲ, ಭಯ ಅನ್ನೋದಿಲ್ಲ. ಬಟ್ ಅಲ್ಲಂದರೆ ಈಗ ಎಲ್ಲ ಹೊಸಬ್ರು ನಮಗೆ, ಫಸ್ಟ್ ಟೈಮ್ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ಪ್ರೆಸ್ ಅವ್ರು ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಅಲ್ಲಿ ಜನರಿರ್ಬೋದು, ಎಲ್ಲರೂ ನಮಗೆ ಹೊಸಬ್ರೆ. ಸೊ ಅದೊಂದು ಸ್ವಲ್ಪ ಹೇಗಿರುತ್ತೆ ಅನ್ನೋದೊಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಭಾಷೆ, ಅಲ್ಲಿ ಆ ಸ್ಟೇಟ್ಗೆ ಹೋಗಿ ಆ ಭಾಷೆ ಮಾತಾಡೋದು ಒಂದು ಸ್ವಲ್ಪ ಟೆನ್ಷನ್ ಇದೆ. ಯಾವ ಭಾಷೆ ಸ್ವಲ್ಪ ಕಷ್ಟ, ಯಾವುದು ಫುಲ್ ಆರಾಮಾಗಿ ಮಾತಾಡ್ತೀನಿ ಅಂತ ಅಂದರೆ, ನನಗೆ ತೆಲುಗು ತಮಿಳ್ ನನಗೇನು ಅಷ್ಟು ಕಷ್ಟ ಆಗಲ್ಲ, ಮಾತಾಡ್ತೀನಿ ಓಕೆ ಪರವಾಗಿಲ್ಲ. ಕನ್ನಡ ಆಲ್ವೇಸ್ ಸೂಪರ್. ಹಾಂ, ಮಲಯಾಳಂ ನನಗೆ ಸ್ವಲ್ಪ ಕಷ್ಟ. ಓ ಓಕೆ. ನನಗೆ ಅದು ಸ್ವಲ್ಪ ಬರಲ್ಲ, ಅರ್ಥನೂ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಈಗ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಓ ಹೌದಾ? ಈಗ ಕಲಿತಾ ಇದ್ದೀನಿ. ಸೊ ನನಗಿದು ಬೇಕಿತ್ತು, ಯಾಕಂದರೆ ಫಸ್ಟ್ ನಾನು ತೆಲುಗು ಸಿನಿಮಾ ಮಾಡುವಾಗಲೂ ನನಗೆ ಒಂದು ಪದ ಕೂಡ ನನಗೆ ತೆಲುಗು ಬರ್ತಾ ಇರಲಿಲ್ಲ, ತಮಿಳು ಅದೇ ರೀತಿ ಪ್ರಾಬ್ಲಮ್ ಆಯಿತು. ಸೊ ಕಲ್ತ್ಕೊಂಡೆ, ಆಮೇಲೆ ಒಂದು ಸಿನಿಮಾದಲ್ಲಿ ನಾನು ಲ್ಯಾಂಗ್ವೇಜ್ ಭಾಷೆ ಮಾತಾಡೋದನ್ನ ಕಲಿತೆ. ಅಂದರೆ ಪೂರ್ತಿಯಾಗಿ ಕಲಿತೆ ಅಂತ ಹೇಳೋದಲ್ಲ, ಒಂದು ಲೆವೆಲ್ಗೆ, ಅಂದರೆ ಎಲ್ಲರ ಜೊತೆ ಮಾತಾಡೋ ಲೆವೆಲ್ಗೆ ಅರ್ಥ ಮಾತಾಡ್ತಾ ಇದ್ದೆ. ಸೊ ಮಲಯಾಳಂ ಅನ್ನೋದು ನಾನು ಸಿನಿಮಾ ಇವತ್ತವರೆಗೂ ಮಾಡಿಲ್ವಲ್ಲ, ಸೊ ಅದು ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಬಟ್ ಈಗ ಕಲಿತಾ ಇದ್ದೀನಿ. ಬಟ್ ಏನಂದರೆ ಆಲ್ರೆಡಿ ಮಲಯಾಳಂಲ್ಲಿ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗಿದೆ. ಮೋಹನ್ ಲಾಲ್ ಅವರು ಪೋಸ್ಟರ್ ರಿಲೀಸ್ ಮಾಡಿ ಚೆನ್ನಾಗಿದೆ ಅಂತ ಅವರು ಒಪ್ಕೊಂಡು ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅದೆಷ್ಟು ಖುಷಿ ಅನಿಸುತ್ತೆ. ನಿಜಕ್ಕೂ ಅಷ್ಟು ಒಂದು ದೊಡ್ಡ ನಟ ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದ ನನಗೆ ಗೊತ್ತಿಲ್ಲ, ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು, ಲುಕ್ ಬಗ್ಗೆ ತುಂಬ ಉಗಿಳ್ತಾ ಇದ್ರು ಅವರು ಅಂತ. ಸೊ ಅದನ್ನು ಕೇಳುವ ಖುಷಿಯಾಗಿ ನಾನು ಅನ್ಕೊಂಡೆ, ಅಯ್ಯೋ ನಾನು ಮಿಸ್ ಆದ ಅಲ್ಲ, ನಾನು ಇರಬೇಕಿತ್ತು ಅಂತ ಅನ್ನಿಸ್ತು. ಸೊ ಯೂಶುವಲ್ ಸಿನಿಮಾಗಿಂತ ಅಂದರೆ ಒಂದು ಕಮರ್ಷಿಯಲ್ ಹೀರೋ ಜೊತೆ ಸಿನಿಮಾ ಮಾಡಿದ್ದು, ಇದು ಎಷ್ಟು ಡಿಫ್ರೆನ್ಸ್ ಆ್ಯಂಡ್ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಅಂತ ಈ ಥರದ ಕ್ಯಾರೆಕ್ಟರು ನಿಮಗೆ? ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ ಈ ಪಾತ್ರ ಮಾಡೋಕ್ಕೆ. ಬಟ್ ಸೆಟ್ಟಿಗೆ ಹೋದ್ಮೇಲೆ ಅನ್ನಿಸ್ತು, ಒಂಥರ ನಾನೇ ಆ ಪಾತ್ರದೊಳಗಡೆ ಹೋದಂಗೆ, ಆ ದಮಯಂತಿ ಪಾತ್ರ ನನ್ನೊಳಗಡೆ ಬಂದಂಗೆ ನನಗೆ ಅನ್ನಿಸ್ತು. ಸೊ ನನಗೆಲ್ಲೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬಟ್ ಕತೆ ಕೇಳೋ ದಿವಸ ನನಗೆ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಇದು ಮತ್ತೆ ಆಲ್ಮೋಸ್ಟ್ ಭೈರಾದೇವಿ ಆಲ್ಮೋಸ್ಟ್ ಅಟ್ ಎ ಟೈಮಲ್ಲಿ ಶೂಟ್ ಮಾಡ್ತಾ ಇದ್ರಿ, ಯಾವಾಗಲೂ ನಿಮಗೇನು ಕನ್ಫ್ಯೂಷನ್ ಆಗಿಲ್ವಾ ಈ ಬಾಡಿ ಲ್ಯಾಂಗ್ವೇಜ್ನ ಅಲ್ಲೇನೋ ಸ್ವಲ್ಪ ಮಾಡೋಕ್ಕೆ ಹೋಗಿ, ಆ ಡೈಲಾಗ್ ಏನಾದರೂ ಇಲ್ಲಿ ಹೇಳಕ್ಕೆ ಹೋಗಿ, ಆ ಥರ ಏನಾದರೂ? ಇಲ್ಲ ಇಲ್ಲ, ಅದು ಭೈರಾದೇವಿಲಿ ಬಂದು ನಂದು ಅಗೋರಿ ಪಾತ್ರ, ಇದರಲ್ಲಿ ಬಂದು ದಮಯಂತಿ ಪಾತ್ರ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ.
ಸೊ ಏನು ನಿಮಗೆಂತೂ ಏನು ಕನ್ಫ್ಯೂಷನ್ಸ್ ಇರಲಿಲ್ಲ. ಸೊ ಯಾ ಕರೆಕ್ಟಾಗಿ ಸಡನ್ನಾಗಿ ಇದು ದಮಯಂತಿ ಇದು ಭೈರಾದೇವಿ ಅಂತ ಜನ ಕಂಡುಹಿಡಿಯೋಕ್ಕೆ ಏನಾದರೂ ಒಂದು ಸಿಗ್ನೇಚರ್ ಇದ್ದರೆ ಹೇಳಿಬಿಡಿ, ಟಕ್ ಅಂತ ಕಂಡುಹಿಡಿಬೋದು ಇದು ಹಿಂಗೆ ಇದು ಹಂಗೆ ಅಂತ. ಅದು ಅಗೋರಿ ಇನ್ನೂ ನಾವು ಅದನ್ನು ರಿಲೀಸ್ ಮಾಡಿಲ್ಲ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಇದೆ. ಬರೀ ನೀವು ಅದು ಭೈರಾದೇವಿಲಿ ಕಾಳಿ ಗೆಟಪಲ್ಲಿ ನೋಡಿದ್ದೀರಾ, ಸೊ ಇದನ್ನು ನೋಡಿದ್ದೀರಾ, ನೀವು ಭೈರಾದೇವಿದು ಬೇರೆ ಲುಕ್ ನೋಡುವಾಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಸಿನಿಮಾದಲ್ಲಿ ನಿಮ್ಮಷ್ಟೇ ಪವರ್ಫುಲ್ ಆಗಿ ಕಾಣುವಂಥ ಅಪೋಸಿಟ್ ಕ್ಯಾರೆಕ್ಟರು ಭಜರಂಗಿ ಲೋಕಿ ಅವರು. ಅವ್ರ ವಾಯ್ಸ್, ಅವ್ರ ಹೈಟ್, ಆ ಬೇಸ್ ವಾಯ್ಸಲ್ಲಿ ನಿಮ್ಮಷ್ಟೇ ಪವರ್ಫುಲ್ ಡೈಲಾಗ್ಸು ಇದೆ ಅನ್ಸುತ್ತೆ ಅವ್ರ ಕೂಡ. ನಾವು ಟೀಸರಲ್ಲಿ ನೋಡಿದಾಗ ಹೆಂಗಿತ್ತು ಅವ್ರ ಜೊತೆ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್? ವರ್ಕ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಹೈಟ್. ಹೈಟ್ ಭಯ ಆಗ್ತಿತ್ತು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ. ಎಷ್ಟು ಹೀಲ್ಸ್ ಹಾಕಿದ್ದೆ ಅದೇ ಬಿಡಿ ಹೇಳೋಕ್ಕಾಗಲ್ಲ, ಹಾಕಿದ್ರು ಅವ್ರ ಐಟಿಂಗ್ ನಾವು ಮ್ಯಾಚ್ ಮಾಡೋಕೆ ಕಷ್ಟ. ಸೊ ಅಷ್ಟು ಐಟಿದ್ದಾರೆ. ನಾನು ಫಸ್ಟ್ ನೋಡಿ ಅದೇ ಅಂದ್ಕೊಂಡೆ, ನಮ್ಮ ಟೀಮ್ ಜೊತೆ ಮಾತಾಡಿದೆ, ಇವ್ರ ಮನುಷ್ಯ ಇಷ್ಟು ಐಟಿದ್ದಾರೆ, ಇವ್ರ ಪಕ್ಕದಲ್ಲಿ ನಿಂತರೆ ನಾನು ಕಾಣಿಸ್ತೀನ, ಇಷ್ಟು ಕಾಣಿಸ್ತೀನಲ್ವಾ ಅಂತ. ಅದು ಬೇರೆ, ಜಿಮ್ ಎಲ್ಲ ಮಾಡಿ ಫುಲ್ಲು ಸಾಲಿಡ್ ಆಗಿದ್ದರು. ಪಾಪ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಪಾತ್ರಕ್ಕೋಸ್ಕರ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಅವ್ರಿಗೋಸ್ಕರನೇ ನಾನು ಮತ್ತೆ ಒಂದು ಅಂದರೆ ಫಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಿದ್ದೆ ಅವ್ರಿಗೋಸ್ಕರ. ನಾನು ಆ ಒಂದು 6 ತಿಂಗಳು ಆಗಲಿ ಅಂತ ಹೇಳಿದೆ. ನಮ್ಮ ನಿರ್ದೇಶಕರು ಭಜರಂಗಿ ಲೋಕಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಮೇಡಮ್ ಇಷ್ಟು ನಾವು ಟೈಮ್ ಅವ್ರನ್ನ ಇದು ಮಾಡೋಕ್ಕಾಗಲ್ಲ ಅನ್ನುವಾಗ, ಯಾಕೆ ಆರ್ಟಿಸ್ಟ್ ಕಷ್ಟ ನಮ್ಗೆ ಗೊತ್ತಲ್ವಾ. ಸೊ ಹಾಗಾಗಿ ನಾನು ಹೇಳಿದೆ ಸರಿ ಅವರು ಒಂದು ಸ್ಕೆಡ್ಯೂಲ್ ಮಾಡಿಬಿಡಿ ಅಂತ. ಮಾಡಿದ ತಕ್ಷಣ ಇನ್ನೊಂದು ಸ್ಕೆಡ್ಯೂಲ್ಗೆ ನಾನೇ ಡೇಟ್ ಕೊಟ್ಬಿಟ್ಟೆ, ಮುಗಿಸ್ಬಿಡಿ ಸಿನಿಮಾನ ಅಂತ. ಮುಗಿಸಾಯಿತು. ಫಸ್ಟ್ ಹೇಳಿದೆ ಭೈರಾದೇವಿ ಫಸ್ಟ್ ರಿಲೀಸ್ ಆಗುತ್ತೆ, ಸೆಕೆಂಡ್ ದಮಯಂತಿ ರಿಲೀಸ್ ಆಗುತ್ತೆ ಅಂತ. ಬಟ್ ಫಸ್ಟ್ ನೋಡಿ ದಮಯಂತಿ ರಿಲೀಸ್ ಆಗ್ತಿದೆ. ಇನ್ನು ಸಾಕಷ್ಟು ಸ್ಪೆಷಲ್ ಪರ್ಸನಾಲಿಟೀಸ್ ಇದ್ದಾರೆ ಸಿನಿಮಾದಲ್ಲಿ. ರಜನಿ ಸರ್ ಫ್ರೆಂಡ್ ರಾಜ್ ಬಹದ್ದೂರ್ ಅವರೇ ತಂದೆ ಪಾತ್ರ ಮಾಡಿರೋದು. ಹೇಗಿತ್ತು? ನಾವು ಅವ್ರನ್ನ ಸೆಟ್ಟಲ್ ಎಲ್ಲ ನೋಡಿದಾಗ ತುಂಬಾ ಸೈಲೆಂಟ್ ಆಗಿದ್ರು, ಜಾಸ್ತಿ ಮಾತಾಡ್ತಾರೆ, ತುಂಬಾ ಸೈಲೆಂಟ್. ಅವ್ರ ಕೆಲಸ ಆಯ್ತು, ಅವ್ರಿಗೆ ಏನು ಡೈರೆಕ್ಟ್ ಹೇಳಿದ್ದನ್ನು ಅಷ್ಟು ಮಾಡಿ ಅವರು ಉಟ್ಬಿಡ್ತಾ ಇದ್ರು. ಯಾರ ಹತ್ರನು ಅಂದರೆ ಮಾತಾಡ್ತಾ ಇದ್ರು, ಅಂದರೆ ಅವ್ರಿಗೆ ಸೀನದೆಲ್ಲ ನಾವು ಮಾತಾಡ್ಕೊಂಡು, ತಂದೆ ಮಗಳು ಪಾತ್ರ ಅಲ್ವಾ, ಸೊ ಅವ್ರ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಂದು ಆ ಪಾತ್ರ ಅಂದರೆ ಆ ಪಾತ್ರ ಹೇಗಿರುತ್ತೆ ಅಂದರೆ ತುಂಬ ಒಂದು ಇನೋಸೆಂಟ್ ಫೇಸ್ ಇರಬೇಕು, ಸೊ ಆ ಫೇಸ್ ಅವರಲ್ಲಿ ಕಾಣಿಸುತ್ತೆ. ಅಲ್ಲ, ಲುಕ್ ಪೋಸ್ಟರ್ ಎಲ್ಲ ನೋಡಿದ್ರೆ ಏನೋ ಒಂಥರ ಸಿನಿಮಾ ಬಗ್ಗೆ ಬೇರೆದೇ ಕಂಟೆಂಟ್ ಇದೆ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಕಡೆ ನೋಡಿದ್ರೆ ಸಾಧು ಸರ್ ಇದ್ದಾರೆ, ಮಿತ್ರ ಅವರಿದ್ದಾರೆ, ತಬ್ಲಾ ರಾಣಿ ಇದ್ದಾರೆ, ಒಂದು ಕಾಮಿಡಿ ಕಿಂಗ್ಗಳ ಗ್ಯಾಂಗೇ ಇದೆ ಸಿನಿಮಾದಲ್ಲಿ. ಸೊ ಕಾಮಿಡಿ ಹೆಂಗಿರುತ್ತೆ ಅಂತ, ಇದ್ರ ಜೊತೆ ಹೆಂಗೆ ಟ್ರಾವೆಲ್ ಆಗುತ್ತೆ ಅಂತ. ಅದು ಕತೆ ಹೇಳಂಗಿಲ್ಲ, ಅದು ನೀವು ಥಿಯೇಟರ್ ಬಂದು ಇವಾಗ ನೀನು ಸ್ವಲ್ಪ ದಿವಸದಲ್ಲೇ ರಿಲೀಸ್ ಆಗ್ತಿದೆ ಸಿನಿಮಾ, ಥಿಯೇಟರ್ ಬಂದಿಲ್ಲ, ನಿಮಗೆ ನಾನು ಕತೆ ಎಲ್ಲ ಹೇಳ್ಬಿಟ್ರೆ ಮತ್ತೆ ನೀವು ಸಿನಿಮಾ ಎಲ್ಲಿ ನೋಡ್ತೀರಾ? ತುಂಬಾ ಹೇಳ್ಬೇಕಂದ್ರೆ ಅವ್ರ ಜೊತೆ ನನಗೆ ಕಾಂಬಿನೇಷನ್ ಸೀನ್ಸ್ ತುಂಬಾ ಕಡಿಮೆ ಇತ್ತು. ಬಟ್ ಅವರು ಸ್ವಲ್ಪ ಸ್ವಲ್ಪ ಸೀನ್ಸ್ ಇತ್ತಲ್ಲ, ಆ ದಿವಸ ಎಲ್ಲ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ, ತುಂಬಾ ಜಾಲಿಯಾಗಿರ್ತಾ ಇದ್ವಿ ಆಕ್ಚುಲಿ. ಆ್ಯಂಡ್ ನವರಸನ್ ಅವರು ಡೈರೆಕ್ಟರ್, ಅವ್ರ ಎರಡನೇ ಸಿನಿಮಾ. ಯೂಶ್ವಲಿ ಕತೆ ಹೇಳುವಾಗ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಡೈರೆಕ್ಟರ್ಸ್, ಸ್ಕ್ರೀನ್ ಮೇಲೆ ಬಂದಾಗ ಕೆಲವೊಂದ್ಸಲ ಚೇಂಜಸ್ ಇರುತ್ತೆ, ಅದೇ ಥರ ಇರುತ್ತೆ. ಬಟ್ ನಿಮಗೆ ಹೇಳಿದ್ದನ್ನೇ ತೆರೆ ಮೇಲೆ ತಂದಿದ್ದಾರೆ ಅಂತ ಅನಿಸ್ತಾ ಖುಷಿ ಆಯ್ತಾ? ಅವ್ರ ಕೆಲಸ ಹೇಗೆ ಅನಿಸ್ತು ಅಂತ? ಇಲ್ಲ, ಇಷ್ಟ ಆಗಲಿಲ್ಲ. ಅಲ್ಲ, ಹೇಳಿದಾಗೆ ಮಾಡಿಲ್ಲ, ಅದಕ್ಕಿಂತ ಚೆನ್ನಾಗಿ ಮಾಡಿದ್ರು. ಓಕೆ, ಟೆನ್ಷನ್ ಆಗ್ಬಿಟ್ರಲ್ಲ ಅನ್ಕೊಂಡೆ, ಡೈರೆಕ್ಟರ್ ಕಂಪ್ಲೇಂಟ್ ಹೇಳ್ತಿದ್ದಾರೆ ಕರಿಯೋಣ ಅನ್ಕೊಂಡೆ. ಇಲ್ಲ, ಅವ್ರು ಹೇಳಿದಕ್ಕಿಂತನೂ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಆ್ಯಸ್ ಎ ಪ್ರೊಡ್ಯೂಸರ್, ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡೋದು ಎಷ್ಟು ಹೆಂಗಿತ್ತು, ಚೆನ್ನಾಗಿತ್ತು, ಎಷ್ಟು ಕಂಫರ್ಟಬಲ್ ಆಗಿತ್ತು? ನನಗೆ ಯಾವ ವಿಷಯದಲ್ಲೂ ನನಗೆ ಕೊರತೆ ಬಂದಿಲ್ಲ. ಡ್ರೆಸ್ ಇರ್ಬೋದು, ಇಯರಿಂಗ್ಸು, ಜುವೆಲ್ಸು, ನನಗೆ ಏನೇನು ಬೇಕು ಸಿನಿಮಾಗೆ ಏನೇನೆಲ್ಲ ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಅವರು. ಸೊ ಒಬ್ಬ ಪ್ರೊಡ್ಯೂಸರ್ ಆಗಿನೂ ಸೂಪರು, ಒಬ್ಬ ನಿರ್ದೇಶಕನಾಗಿನೂ ಸೂಪರ್. ಸೂಪರ್. ಸೊ ಸಿನಿಮಾದಲ್ಲಿ ನೀವು ಆವಾಗಲೇ ಹೇಳ್ದಂಗೆ ಈ ಲುಕ್ ವೈಸು, ಐಬ್ರೋಸ್, ಕಲರ್, ಲಿಪ್ಸ್ಟಿಕ್, ಜುವೆಲ್ಸ್, ರೆಡ್ ಸಾರಿ, ಸೊ ಹೆಂಗೆ ಆ ಮೇಕಪ್ ಎಲ್ಲ ಅಷ್ಟು ಹೊತ್ತು? ಈಗಲೇ ಒಂದು ಸ್ವಲ್ಪ ಹೊತ್ತು ನಾವು ಆ್ಯಕ್ಚುಲಿ ಏನು ಪರ್ಫಾರ್ಮ್ ಮಾಡಿಲ್ಲ ಅಂದರೂ, ಏನು ಕೆಲಸ ಮಾಡಿಲ್ಲ ಅಂದರೂ ಮೇಕಪ್ ಹಾಕೊಂಡ್ರೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇರತ್ತೆ. ಸೊ ಅಷ್ಟೊತ್ತು ಮೇಕಪ್ ಹಾಕೊಂಡು ಅಷ್ಟು ಪರ್ಫಾರ್ಮೆನ್ಸ್ ಮಾಡಿ ಟಯರ್ಡ್ ಅಂತ ಅನಿಸ್ತಾ ಇಲ್ಲ? ನನಗೆ ಆ್ಯಕ್ಟಿಂಗ್ ವಿಷಯ ಅಂತ ಬಂದಾಗ ನನಗೆ ಸುಸ್ತಂತ ಅನಿಸಲ್ಲ, ಟಯರ್ಡ್ ಆಗಲ್ಲ. ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಬಟ್ ಆ್ಯಕ್ಟಿಂಗ್ ಇಲ್ದಿರ ಕುತ್ಕೋಬೇಕಂದ್ರೆ ಮೇಕಪ್ ಹಾಕ್ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಆಗಲ್ಲ. ಬಟ್ ನಮ್ಮ ಡೈರೆಕ್ಟ್ರು ನವರಸನ್ ಅವರು ಒಂದು ದಿವಸ ಕೂಡ ನನಗೆ ಒಂದು 10 ನಿಮಿಷ ಕೂಡ ವೆಯ್ಟ್ ಮಾಡಿಸ್ಲಿಲ್ಲ. ಕರೆಕ್ಟಾಗಿ ಪ್ಲ್ಯಾನ್ ಮಾಡೋರು, 9:00 ಅಂದರೆ 9:00 ಫಸ್ಟ್ ಶಾಟ್ ತೆಗ್ದುಬಿಡೋರು. 6:30 ಪ್ಯಾಕಪ್ ಅಂದರೆ 6:30 ಆ ಸೀನ್ ಮುಗಿತಾ ಇತ್ತು, 6:30 ಪ್ಯಾಕಪ್ ಅಷ್ಟು. ಅಂದರೆ ಅವ್ರ ಜೊತೆ ಅವ್ರ ಟೀಮು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲರೂ ತುಂಬ ಪಾಸಿಟಿವ್ ಆಗಿದ್ದರು. ಸೊ ಹಾಗಾಗಿ ಎಲ್ಲ ಈಸಿಯಾಗಿ ಆಗ್ತಾಯಿತ್ತು ಸಿನಿಮಾ. ತುಂಬ
ನಿಮ್ಮ ಲುಕ್ ಬಗ್ಗೆ ಹೇಳಿ, ಇಯರಿಂಗ್ಸ್, ಆ ಮೂಗುತ್ತಿ ಎಷ್ಟು ದೊಡ್ಡದಾಗಿ, ಎಷ್ಟು ಆ ಮೂಗ್ಬಿಟ್ಟು ಅಂತೂ ತುಂಬ ಟಾರ್ಚರ್ ಮಾಡಿದೆ ನನಗೆ. ಎಲ್ಲಿವರೆಗೂ ಅಂದರೆ ನನಗೆ ಒಂದೊಂದು ಸೀನ್ ಮಾಡುವಾಗ್ಲೂ ಸ್ವಲ್ಪ ತಲೆ ಹಿಂಗೆ ಮಾಡೋಂಗಿಲ್ಲ, ಟಪ್ ಅಂತ ಬಿದ್ದೋಗೋದು. ಸೊ ಗಮ್ ಹಾಕಿ ಏನೇನೋ ಹಾಕಿ ಅದನ್ನು ಹಂಚಿ ಅದನ್ನು ಡ್ರೈ ಮಾಡಿ ಅದಕ್ಕೆಲ್ಲ ತುಂಬ ಟೈಮ್ ತಗೋತಾ ಇತ್ತು. ಆ್ಯಕ್ಚುಲಿ ಸ್ಪಾಟಲ್ಲಿ ಕೂಡ ಆ್ಯಕ್ಚುಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿರೋದು ಅಂದರೆ ಆ ಮೂಗ್ಬಿಟ್ಟಿಂದಾನೆ. ಓಕೆ, ಆ ಮೂಗ್ಬಿಟ್ಟೆ ನಮಗೆ ಫುಲ್ಲು ಟಾರ್ಚರ್ ಕೊಟ್ಟಿರೋದು ಸಿನಿಮಾದಲ್ಲಿ. ಮೂಗ್ಬಿಟ್ಟು ಅಂದರೆ ಬೇಡ, ಇಲ್ಲ ಇಲ್ಲ ಆ ಥರ ಎಲ್ಲ ಹೇಳಲ್ಲ. ಬಟ್ ಏನಂದರೆ ನಿರ್ಮಾಪಕರಿಗೆ ಆ ಸ್ವಲ್ಪ ಪೇಷನ್ಸ್ ಇರಬೇಕು, ಯಾಕಂದರೆ ದುಡ್ಡು ಹಾಕಿರ್ತಾರಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಸೊ ಗೊತ್ತಲ್ಲ ನಿಮಗೆ, ಸೊ ಅವರು ಸ್ವಲ್ಪ ಕಂಫರ್ಟಬಲ್ ಆಗಿದ್ದರೆ ಅವ್ರು ಅರ್ಥ ಮಾಡಿಕೊಂಡ್ರೆ. ನಮ್ಮ ನವರಸನ್ ಅವರೇ ಡೈರೆಕ್ಟರ್ ಆಗಿರೋದ್ರಿಂದ, ಪ್ರೊಡ್ಯೂಸರ್ ಆಗಿರೋದ್ರಿಂದ ಆ ಕಷ್ಟ ಅವ್ರಿಗೆ ಗೊತ್ತಿದೆ. ಸೊ ಅವರು ನಮಗೆ ಟೈಮ್ ಕೊಡೋರು ಎಲ್ಲದಕ್ಕೂ. ಸೊ ಹಾಗಾಗಿ ನಮಗೆ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ತುಂಬ ರಿಸ್ಕ್ ತಗೋತಾ ಇದ್ದಾರೆ ರಾಧಿಕಾ ಅವರು ಅನಿಸುತ್ತೆ. ಭೈರಾದೇವಿಲಿ ಒಂದಷ್ಟು ರಿಸ್ಕ್ ತಗೊಂಡ್ರು ಶೂಟ್ ಮಾಡಿದ್ರು, ಬಟ್ ಈ ಸಿನಿಮಾದಲ್ಲೂ ಇದು ಏನು ಲೆನ್ಸ್ ಮೆಲ್ಟ್ ಆಗಿತ್ತು ಅಂತ ಆ್ಯಕ್ಚುಲಿ ನವರಸನ್ ಅವ್ರು ಹೇಳ್ತಿದ್ರು. ಆಗಿದ್ದ ಸಿಚುವೇಶನ್ಗೆ ನಾಳೆ ಬೆಳಗ್ಗೆ ಶೂಟಿಂಗ್ ಬರ್ತಾರೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಬಟ್ ಕರೆಕ್ಟಾಗಿ ಬಂದು ಶೂಟಿಂಗ್ ಸೆಟ್ಟಲ್ಲಿ ಇದ್ದರು ಅವರು, ಅಷ್ಟು ಡೆಡಿಕೇಶನ್ ಅಂತ. ಅದೇನಾಯಿತು, ಆ ಲೆನ್ಸ್ ಇದೆಯಲ್ಲ ಲಾಸ್ಟ್ ಶಾರ್ಟಲ್ಲಿ ಹೇಳಿದ್ರು ಅವರು, ಪಾಪ ಬೇಕಿದ್ರೆ ಏನಾದರೂ ಡ್ರಾಪ್ಸ್ ಏನಾದರೂ ಹಾಕೋತೀರಾ. ನಾನು ಹೇಳಿದೆ ಇನ್ನು ತಿರ್ಗಿ ಅದನ್ನೆಲ್ಲ ಹಾಕೊಂಡು ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಲಾಸ್ಟ್ ಶಾರ್ಟಲ್ಲ. ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿರ್ತಾರೆ ಟೆಕ್ನಿಷಿಯನ್ಸು, ಪ್ಯಾಕಪ್ ಆಗೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಯಾವಾಗ ಪ್ಯಾಕಪ್ ಆಗುತ್ತೆ, ಮನೆಗೆ ಹೋಗೋಣ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಆ ಟೈಮಲ್ಲಿ ನಾನು ಲೆನ್ಸಿನೆಲ್ಲ ತೆಗೆದು ತಿರ್ಗಿ ಹಾಕೋದು ಅಂದರೆ ಒಂದು 15-20 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ಬೇಡ ಲಾಸ್ಟ್ ಶಾರ್ಟ್ ಅಲ್ವಾ, ಮಾಡಿಬಿಡೋಣ ಅಂತ ಕೂತ್ಬಿಟ್ಟೆ. ಅದು ಆ ಲೈಟ್ ಮತ್ತು ಡಸ್ಟ್ ಎಲ್ಲ ಒಟ್ಟಿಗೆ ಬಂತು, ತುಂಬ ಡಸ್ಟ್ ಇತ್ತು ಆ ಸೆಟ್ ಒಳಗಡೆ. ಸೊ ಅದು ಕಣ್ಣು ಒಳಗಡೆ ಹಂಗೆ ಅಂಟ್ಕೊಂಡು ಏನು ಮಾಡಿದ್ರೂ ರಿಮೂವ್ ಆಗ್ತಾಯಿಲ್ಲ. ನನಗಂತೂ ಎಷ್ಟು ಟೆನ್ಷನ್, ನನ್ನ ಕಣ್ಣು ಹೋಯಿತು ಅಂದ್ಕೊಂಡೆ, ಅಷ್ಟು ನನಗೆ ತಲೆನೋವು ಬರೋಕ್ಕೆ ಶುರು ಆಯಿತು ತಲೆ. ಆಮೇಲೆ ಆ ಲೆನ್ಸ್ ಏನೇನೋ ಮಾಡಿ ಏನು ಮಾಡಿದ್ರೂ ಒಂದು 20 ನಿಮಿಷ ಕಣ್ಣಲ್ಲಿ ನೀರು ಹಾಗೆ ಬರ್ತಾಯಿದೆ, ಲೆನ್ಸ್ ರಿಮೂವ್ ಆಗ್ತಾಯಿಲ್ಲ. ಸೊ ಅವತ್ತಂತೂ ತುಂಬ ಭಯ ಆಯಿತು, ಎಲ್ರಿಗೂ ಭಯ ಆಯಿತು. ಪಾಪ ಅಲ್ಲಿದ್ದ ಟೆಕ್ನಿಷಿಯನ್ಸ್ ಎಲ್ಲರೂ ಎಲ್ಲ ಲೈಟ್ ಎಲ್ಲ ಹಾಕ್ಕೊಂಡು ಎಲ್ಲ ಹಿಂಗೆ ಕಾಯ್ತಾಯಿದ್ರು. ಲೆನ್ಸ್ ತೆಗ್ದು ಹಿಂಗೆ ನೋಡುವಾಗ ಕೊನೆಗೆ ಬಂತು ಲೆನ್ಸು, ಎಲ್ಲರೂ ಹಿಂಗೆ ಸೈಲೆಂಟಾಗಿ ಪಾಪ ಎಲ್ಲ ಬೇಜಾರಲ್ಲಿ ನೋಡ್ತಾ ಇದ್ದಾರೆ, ಛೇ ಇವ್ರಿಗೆ ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಆರಾಮಾಗಿ ಶೂಟಿಗೆ ಬಂದಿದ್ರಿ ಅಂತೆ, ರೆಸ್ಟ್ಗೆ ಸ್ವಲ್ಪ ಕಣ್ಣು ಸ್ವೆಲ್ಲಿಂಗ್ ಇತ್ತು, ಈ ರೈಟ್ ಐ ಅನಿಸುತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು, ಇದು ಕರೆಕ್ಟಾಗಿತ್ತು, ಇದು ಮಾತ್ರ ಸ್ವೆಲ್ಲಿಂಗ್ ಇತ್ತು. ಸೊ ಶೂಟಿಂಗ್ ಮಾಡಲೇಬೇಕಲ್ಲ, ನಮ್ಮ ಕರ್ತವ್ಯ ಅದು. ಯೂಶ್ವಲಿ ಈ ಥರ ಲುಕ್ಕಲ್ಲಿ ಆಬ್ವಿಯಸ್ಲಿ ಈ ಥರ ಲುಕ್ಕಲ್ಲೇ ನಾವು ನೋಡ್ತಿರ್ತೀವಿ, ಆ್ಯಂಡ್ ಮನೇಲೂ ಇನ್ನೂ ನಾರ್ಮಲ್ ಲುಕ್ಕಲ್ಲಿ ಮನೆಯವರೆಲ್ಲರೂ ನೋಡ್ತಿರ್ತಾರೆ, ಎಸ್ಪೆಷಲಿ ನಿಮ್ಮ ಮಗಳು. ಈ ಲುಕ್ಕಲ್ಲಿ ನೋಡಿದ ತಕ್ಷಣ ಏನು ಫಸ್ಟ್ ರಿಯಾಕ್ಷನ್ ಅಂತ? ಅವಳಿಗೆ ತುಂಬ ಖುಷಿ ಆಯಿತು, ಮತ್ತು ಸಿನಿಮಾ ನೋಡಬೇಕು ಅಂತ ಕೇಳಿದ್ಲು. ಹಾಂ, ನಾನು ಹೇಳಿದೆ ನಾನೇ ಸಿನಿಮಾ ನೋಡಿಲ್ಲ, ಎಲ್ಲಿಂದ ತೋರಿಸ್ಲಿ. ಸಿನಿಮಾ ನೋಡೋಕ್ಕೆ ಎಲ್ಲ ನನ್ನ ಮಗಳಿರ್ಬೋದು, ಮಗಳಿರ್ಬೋದು, ತಾಯಿ ಇರ್ಬೋದು, ಎಲ್ಲ ವೇಯ್ಟ್ ಮಾಡ್ತಿದ್ದಾರೆ. ನಾನು ಹೇಳಿದೆ ನನಗೆ ಗೊತ್ತಿದ್ದ ಹಾಗೆ ಸಿನಿಮಾ ತೋರಿಸಲ್ಲ ಅವರು, ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಾನೇ ಸಾಂಗ್ಸ್ ನೋಡಿಲ್ಲ ಅಲ್ಲ, ಅಂದರೆ ಸಿನಿಮಾ ನಾನು ಸ್ವಲ್ಪ ನೋಡಿದ್ದೀನಿ, ಬಟ್ ಕಂಪ್ಲೀಟ್ ಎಲ್ಲ ರೆಡಿ ಆದಮೇಲೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸೊ ಕಂಪ್ಲೀಟ್ ಆದಮೇಲೆ ಫುಲ್ ಸಿನಿಮಾ ನೋಡಿದ್ರೆನಲ್ಲ ನಮಗೂ ಒಂದು ಗೊತ್ತಾಗೋದು. ಸೊ ನನಗೇನಂದರೆ ಥಿಯೇಟ್ರಲ್ಲಿ ನೋಡೋಣ, ಫ್ಯಾನ್ಸ್ ಜೊತೆ ನೋಡೋಣ, ಚೆನ್ನಾಗಿರುತ್ತೆ ಅಂತ ವೇಯ್ಟ್ ಮಾಡ್ತಾ ಇದ್ದೆ. ಬಟ್ ಅವ್ರಿಗೆ ಗೊತ್ತಾಗುತ್ತೆ ಅನ್ಸುತ್ತಲ್ಲ ಶಮಿಕಾಗೆ, ಓಕೆ ಇದು ಸಿನಿಮಾ, ಗೊತ್ತಾಗುತ್ತೆ ಅಷ್ಟೇ, ಅಮ್ಮ ಮನೇಲಿ ಐ ಮೀನ್ ನಾರ್ಮಲ್ ಆಗಿ ಹಂಗೆಲ್ಲ ಅಷ್ಟೆಲ್ಲ ಐಡಿಯಾಸ್ ಇದೆ. ಹೌದು ಹೌದು, ಗೊತ್ತಾಗುತ್ತೆ.